ಇಂಟರ್ನೆಟ್ನಲ್ಲಿ ನಟಿ ಸೋನುಗೌಡ ಖಾಸಗಿ ಚಿತ್ರಗಳು ಮತ್ತು ವಿಡಿಯೋಗಳು ಲೀಕ್. ಹೌದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಥವಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗ್ರಾಫಿಕ್ಸ್ ಮಾಡಿದ ಫೋಟೋಗಳನ್ನು ಇಂಟರ್ನೆಟ್ ಲೀಕ್ ಮಾಡಿ ತಮ್ಮ ತೇಜವಧೆಗೆ ಯತ್ನಿಸಲಾಗಿದೆ ಎಂದು ಆರೋಪಿಸಿ ಖ್ಯಾತ ನಟಿ ಸೋನುಗೌಡ ಪೊಲೀಸರಲ್ಲಿ ದೂರು ಸಲ್ಲಿಸಿದ್ದಾರೆ. ಹೌದು, ಶನಿವಾರ ಕೆಲ ಸುದ್ದಿ ಮಾಧ್ಯಮಗಳಲ್ಲಿ ನಟಿಯ ನಗ್ನ ಫೋಟೋಗಳು ಪ್ರಸಾರವಾಗಿದ್ದು ಈ ಪ್ರಕರಣ ಸಂಬಂಧಪಟ್ಟ ನಟಿ ಸೋನುಗೌಡ ಪೊಲೀಸರಲ್ಲಿ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಸಾಮಾಜಿಕ ಜಾಲತಾಣದ ಮೂಲಕ ಪರಿಚಯನಾದ ಓರ್ವ ವ್ಯಕ್ತಿ ತಮಗೆ ಕಿರುಕುಳ ನೀಡಿ ಬೆದರಿಕೆ ಹಾಕಿದ್ದ, ಇದಕ್ಕೆ ತಾವು ಸೊಪ್ಪು ಹಾಕದಿದ್ದಾಗ ಆತ ಈ ರೀತಿ ತಮ್ಮ ತೇಜವಧೆಗೆ ಯತ್ನಿಸಿದ್ದಾನೆ ಎಂದು ಆರೋಪಿಸಿ ನಟಿ ಸೋನುಗೌಡ ಪೊಲೀಸ್ ದೂರು ನೀಡಿದ್ದಾರೆ. ದೂರಿನಲ್ಲಿ ತಮ್ಮ ಅಳಲು ತೋಡಿಕೊಂಡಿರುವ ನಟಿ ಸೋನುಗೌಡ ಅವರು ಇಂಟರ್ನೆಟ್ ಕಾಲ್ ಮೂಲಕ ಪರಿಚಯವಾಗಿ ಚೆನ್ನಾಗಿ ಮಾತನಾಡುತ್ತಿದ್ದ ಬಳಿಕ ವ್ಯಕ್ತಿ ನನಗೆ ನೀನು ಬೇಕು ಎಂದು ಕಾಡಲಾರಂಭಿಸಿ ಬ್ಲಾಕ್ ಮೇಲ್ ಮಾಡುವ ಮಟ್ಟಕ್ಕೆ ಇಳಿದಿದ್ದ. ಇದರಿಂದ ಬೇಸತ್ತ ನಾನು ಕೊನೆಗೆ ಆತನ ಸಂಪರ್ಕವನ್ನು ಕಳೆದುಕೊಂಡೆ. ಇದರಿಂದ ಆತ ನೀನು ಬದುಕಿನಲ್ಲಿ ಮತ್ತೆ ತಲೆ ಎತ್ತಬಾರದು ಎಂದು ಈ ರೀತಿ ದ್ವೇಷ ಸಾಧಿಸುತ್ತಿದ್ದಾನೆ ಎಂದು ಹೇಳಿದ್ದಾರೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿರುವ ಮಾಸ್ಕ್ ಮಾಡಿದ ನಗ್ನ ಚಿತ್ರಗಳಿಗೆ ಸಂಬಂಧಿಸಿದಂತೆ ಅವರು 2 ವಾರದ ಹಿಂದೆಯೇ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಿದ್ದು ಲೀಕ್ ಆಗಿರುವ ಚಿತ್ರಗಳು ತಮ್ಮದಲ್ಲ, ದ್ವೇಷದಿಂದ ಹೀಗೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಪೊಲೀಸರ ಬಳಿ ಆ ವ್ಯಕ್ತಿ ಕುರಿತು ಮಾಹಿತಿ ಹಂಚಿಕೊಂಡಿರುವ ನಟಿ ಸೋನುಗೌಡ ಅವರು ಇಂಟರ್ನೆಟ್ ಮೂಲಕ ಪರಿಚಯವಾದ ಆತ ಪ್ರೊಡಕ್ಷನ್ ಮ್ಯಾನೇಜರ್ ಎಂದು ಹೇಳಿಕೊಂಡಿದ್ದ. ಆರಂಭದಲ್ಲಿ ಸಭ್ಯವಾಗಿ ಮಾತನಾಡುತ್ತಿದ್ದ ಆತ ವಾರಕ್ಕೆ ಒಮ್ಮೆ ಕರೆ ಮಾಡುತ್ತಿದ್ದ, ಸಾಮಾನ್ಯವಾಗಿ ಅಭಿಮಾನಿಗಳೊಂದಿಗೆ ಮಾತನಾಡುತ್ತಿದ್ದವಾದ್ದರಿಂದ ಹಾಗೆ ಆತನೊಂದಿಗೂ ಮಾತನಾಡುತ್ತಿದ್ದೆ. ಯಾವಾಗ ನೀನು ಬೇಕು ಇಲ್ಲವಾದರೆ ನಿನಗೆ ಏನು ಮಾಡಬೇಕೆಂದು ಗೊತ್ತಿದೆ ಎಂದು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದನು. ಆಗ ನಾನು ಆತನ ಸಂಪರ್ಕ ಕಳೆದುಕೊಂಡೆ. ಬಳಿಕ ಆತ ನೀನು ಬದುಕಿನಲ್ಲಿ ತಲೆ ಎತ್ತದಂತೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ. ಅಲ್ಲಿಂದ ಸಂಪೂರ್ಣವಾಗಿ ನಾನು ಆತನ ಫೋನ್ ಸಂಪರ್ಕವನ್ನು ಕಳೆದುಕೊಂಡೆ. ಈ ತರಹದ ಕರೆಗಳು ನಟಿಯರಿಗೆ ಬರುವುದು ಸಾಮಾನ್ಯವೆಂದು ನಿರ್ಲಕ್ಷಿಸಿದ್ದೆ. ಇದು ನಡೆದು ಸುಮಾರು 2-3 ತಿಂಗಳ ಬಳಿಕ ಅಂತರ್ಜಾಲದಲ್ಲಿ ಫೋಟೋಗಳು ಹರಿದಾಡಿವೆ. ಇತ್ತೀಚೆಗೆ ಉತ್ತಮ ಸಿನಿಮಾಗಳ ಅವಕಾಶ ಸಿಗುವುದರಿಂದ ನನ್ನ ಏಳಿಗೆಯನ್ನು ಸಹಿಸದೆ ಹೀಗೆ ಮಾಡಲಾಗಿದೆ. ನಾನು ಯಾವ ತಪ್ಪು ಮಾಡಿಲ್ಲ ಎಂದು ನಟಿ ಸೋನುಗೌಡ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.